न च तस्करः स्नाति तीर्थेषु कौरव्य न च वक्रमतिर्नरः। वक्रमतिः कुटिलतेयन्ने साधिसुवंतः मंदिगे इल्ली बंदरु आ नदीय महात्म्यवन्नो तीर्थद ಸೌಭಾಗ್ಯವನ್ನು ಅವನು ಅರಿಯುವುದಕ್ಕೂ ಆಗುವುದಿಲ್ಲ, ಅದರಿಂದ ಯಾವ ಪುಣ್ಯವನ್ನು ಸಂಪಾದಿಸಲಿಕ್ಕಾಗುವುದಿಲ್ಲ. ಕಳ್ಳತನದಿಂದಲೇ ಬದುಕುವವನು, ವ್ರತವನ್ನು ಬಿಟ್ಟೇ ಬಿಟ್ಟವನು, ಹೃದಯದಲ್ಲಿ ಭಗವಂತನ ಎಚ್ಚರಿಕೆಯನ್ನೇ ಮರೆತವನು, ಯಾವತ್ತೂ ಕೂಡ ಶುಚಿಯಾಗಿಲ್ಲದವನು ಇಂತಹ ಕ್ಷೇತ್ರಗಳಿಗೆ ಬಂದರೂ ಆ ಕ್ಷೇತ್ರದ ನಿಜವಾದವನ್ನು ಫಲವನ್ನು ಪಡೆಯುವುದಿಲ್ಲ, ಮತ್ತಷ್ಟು ಪಾಪವನ್ನೇ ಕಟ್ಟಿಕೊಂಡು ಆತ ಹೋಗ್ತಾನೆ. ಹಾಗಾಗಿ ಯಾವ ಕಾರಣಕ್ಕೂ ನಾವು ತೀರ್ಥಕ್ಕೆ ಹೋಗ್ತೇವೆ ಅಂದರೆ 10 ಸಲ ಯೋಚಿಸಬೇಕು ಅಂತ ಹೇಳ್ತಾರೆ. ವ್ರತವನ್ನು ನಾವು ಅನುಸರಣೆಯೇ ಮಾಡದೆ, ವ್ರತ ಅಂದರೆ ತೀವ್ರವಾದ ಪಯೋವ್ರತ, ಭೀಷ್ಮ ಪಂಚಕ, ವಿಷ್ಣು ಪಂಚಕಾದಿಗಳಲ್ಲ, ನಮ್ಮ ಬದುಕಿನಿಂದ ಮತ್ತೊಬ್ಬರಿಗೆ ತೊಂದರೆಯಾಗದಂತೆ ನಮ್ಮನ್ನು ಕಂಡರೆ ಬೇರೆಯವರು ಭಯಪಡಬಾರದು, ನಾವು ಬೇರೆಯವರನ್ನು ಕಂಡು ಭಯಪಡುವ ರೀತಿಯಲ್ಲಿ ನಮ್ಮ ಬದುಕನ್ನು ಇಟ್ಟುಕೊಂಡಿರಬಾರದು. ಅಂತಹ ರೀತಿಯ ಬದುಕೇ ಒಂದು ದೊಡ್ಡ ವ್ರತ, ಅಭಯವ್ರತ. ಆ ವ್ರತವನ್ನು ಅನುಸರಿಸಿಕೊಂಡು ಬದುಕುವವನಿಗೆ, ನಿರಂತರವಾಗಿ ಭಗವಂತನನ್ನು ನೆನೆದು ಇದೆಲ್ಲವನ್ನು ಸೃಷ್ಟಿಸಿದವನು ಅವನು, ಅವನಿಂದಾಗಿ ಈ ಜಗತ್ತಿನಲ್ಲಿ ಈ ಎಲ್ಲ ಸೌಕರ್ಯಗಳು ನಮಗೆ ಒದಗಿವೆ ಅಂತನ್ನುವ ಎಚ್ಚರ. ಆನಂತರ ಶುಚಿ, ಅತ್ಯಂತ ನಾ ಅಶುಚಿ, ಯಾರು ಶುಚಿ ಇಲ್ಲವೋ, ಯಾರು ಕ್ಲೀನ್ ಅಲ್ಲವೋ, ಅವನಿಗೆ ಯಾವತ್ತೂ ಕೂಡ ಇಂತಹ ಒಂದು ಸೌಖ್ಯ ಸಿಗುವುದು ಸಾಧ್ಯ ಇಲ್ಲ.